ಸದಲ್ಗಾ ಪಟ್ಟಣದಲ್ಲಿನ ಸರ್ಕಾರಿ ಆರೋಗ್ಯ ಆಸ್ಪತ್ರೆಯಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಅವರು ಭೇಟಿ ನೀಡಿ ಕಾಯಂ ವೈದ್ಯಾಧಿಕಾರಿಗಳ ನೇಮಕ ಮಾಡಿದರು. ಸದಲ್ಗಾ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ 2 ದಿನಗಳ ಹಿಂದೆ ಒಬ್ಬಳು ಗರ್ಭಿಣಿ ಮಹಿಳೆಯ ಚಿಕಿತ್ಸೆಯನ್ನು ವೈದ್ಯರು ನೀಡದೇ ನಿರಾಕರಿಸಿ ಚಿಕ್ಕೋಡಿ ಆಸ್ಪತ್ರೆಗೆ ವರ್ಗಾವಣೆ ಮಾಡುತ್ತಿದ್ದರು. ಆಗ ಗರ್ಭಿಣಿ ಮಹಿಳೆಯ ಕುಟುಂಬದವರು ಚಿಕ್ಕೋಡಿ ಆಸ್ಪತ್ರೆಯಿಂದ ನಮಗೆ ಚಿಕಿತ್ಸೆ ಪಡೆಯಲು ಇಲ್ಲಿ ಕಳುಹಿಸಿಕೊಟ್ಟಿರುತ್ತಾರೆ, ಆದರೆ ತಾವು ನಮಗೆ ಸರಿಯಾದ ಚಿಕಿತ್ಸೆ ನೀಡುತ್ತಿಲ್ಲ ಎಂದು ಗದ್ದಲ ಉಂಟು ಮಾಡಿದರು. ಅದೇ ಸಮಯದಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಅವರು ಹಾದು ಹೋಗುತ್ತಿರುವಾಗ ಆಸ್ಪತ್ರೆ ಎದುರು ಇರುವ ಗದ್ದಲವನ್ನು ನೋಡಿ ಆಸ್ಪತ್ರೆಯಲ್ಲಿ ಬಂದು ಎಲ್ಲ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡು ಗರ್ಭವತಿ ಮಹಿಳೆಗೆ ಚಿಕಿತ್ಸೆ ನೀಡುವಂತೆ ತಿಳಿಸಿದರು ಮತ್ತು ಮೇಲಾಧಿಕಾರಿಗಳಿಗೆ ಕರೆ ಮಾಡಿ ಶೀಘ್ರವೇ ಸದಲ್ಗಾ ಸರ್ಕಾರಿ ಆಸ್ಪತ್ರೆಗೆ ಒಬ್ಬ ಕಾಯಂ ವೈದ್ಯಾಧಿಕಾರಿ ನೇಮಿಸಲೇಬೇಕು ಎಂದು ಆದೇಶ ನೀಡಿದರು. ಅದರ ಕುರಿತು ಅದೇ ದಿನ ವೈದ್ಯರ ತಂಡವು ಸದಲ್ಗಾ ಪಟ್ಟಣದ ಆಸ್ಪತ್ರೆಯಲ್ಲಿ ಬಂದು ಸಭೆ ನಡೆಸಿ ಕೂಡಲೇ ಸದಲ್ಗಾ ಆಸ್ಪತ್ರೆಗೆ ವೈದ್ಯಾಧಿಕಾರಿ ನೇಮಿಸಿದರು. ಮತ್ತೆ ದಿನಾಂಕ 5/4/2020 ಮತ್ತೆ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ಹಾಗೂ ನಾಗರಿಕರ ಜೊತೆ ಚರ್ಚೆ ನಡೆಸಿ ಎಲ್ಲರೂ ಕಟ್ಟುನಿಟ್ಟಾಗಿ ತಮ್ಮ ಜವಾಬ್ದಾರಿಯಿಂದ ಕೆಲಸ ಮಾಡಿ ಮತ್ತು ಆಸ್ಪತ್ರೆಗೆ ಬೇಕಾದ ಆಯಾ ಮತ್ತು ವಾಚ್ಮನ್ ಸೇರಿದಂತೆ 3 ಜನರಿಗೆ ಕೂಡಲೇ ಕೆಲಸಕ್ಕೆ ನೇಮಿಸುವುದಾಗಿ ತಿಳಿಸಿದರು. ವಿಶೇಷವಾಗಿ COVID-19 ಯಾವುದೇ ಶೋಕಿತ ಬರುವ ಮುಂಚೆ ಅದರ ಬಗ್ಗೆ ಕ್ವಾರಂಟೈನ್ ಕೊಠಡಿಯನ್ನು ತಯಾರಿಸಿ ಈ ಸುಂದರವಾದ ಆಸ್ಪತ್ರೆಯ ಜನರಿಗೆ ಲಾಭ ನೀಡಿ ಎಂದು ಆಸ್ಪತ್ರೆಯ ಎಲ್ಲ ಕೊಠಡಿಗಳ ಪರಿಶೀಲಿಸಿದರು. ಅತಿಕ್ರಾಂತ ಪಾಟೀಲ್ ಮತ್ತು ಪ್ರಕಾಶ್ ಡೋನ್ವಾಡೆ ಮಾತನಾಡಿ, ಸದಲ್ಗಾ ಪಟ್ಟಣದಲ್ಲಿ ಎಷ್ಟೋ ವರ್ಷದಿಂದ ನಾವು ಹೋರಾಟ ಮಾಡುತ್ತಾ ಬಂದಿರುತ್ತೇವೆ, ಅದಕ್ಕೆ ಮಾನ್ಯ ಶಾಸಕರು ಇಂದು ಕೂಡಲೇ ವೈದ್ಯಾಧಿಕಾರಿಗಳು ನೇಮಿಸಿದ್ದು ಅವರಿಗೆ ಧನ್ಯವಾದಗಳು ತಿಳಿಸಿದರು. COVID-19 ಅಂತ ಏನಿದೆ, ಒಂದು ವೈರಸ್ ಇಡೀ ಜಗತ್ತಿಗೆ ಹರಡಿದೆ. ಈ ಹೈ ಟೈಮ್ದಲ್ಲಿ ಬಹಳಷ್ಟು ಏನು ನಮ್ಮ ಊರಿನ ಪೇಷಂಟ್ಸ್ ಅಥವಾ ಸುತ್ತಮುತ್ತದ ಏನು ಸರ್ವ ಸಾಮಾನ್ಯ ಪೇಷಂಟ್ಸ್ ಇದ್ರಲ್ಲ, ಆ ಪೇಷಂಟ್ಸ್ ಇಲ್ಲಿ ಬಂದಾಗ ಅವ್ರಿಗೆ ಸರಿಯಾಗಿ ಇಲ್ಲಿ ಸ್ಪಂದನೆ ಸಿಗ್ತಾ ಇರಲಿಲ್ಲ. ಒಂದು ಸಣ್ಣ ಘಟನೆ ಆಗಿತ್ತು ಏನಂದ್ರೆ, ಈಗ ಬಹುಶಃ 2 ದಿವಸ ಮುಂಚೆ ಇಲ್ಲಿ ಒಂದು ಪ್ರೆಗ್ನೆಂಟ್ ವುಮನ್ ಮಹಿಳಾ ಬಂದಿದ್ದು, ಅವಳಿಗೆ ಸರಿಯಾಗಿ ಸ್ಪಂದನೆ ಸಿಗಲಿಲ್ಲ ಅಂತ ಎಲ್ಲ ಒಬ್ಬರಿಗೆ ಒಂದು ಆಕ್ರೋಶ ವ್ಯಕ್ತಾಯಿತು. ಆವಾಗ ನಾವು ಇಲ್ಲಿ ಬಂದು ನಾವು ಆ ಸ್ಥಿತಿಯನ್ನು ನೋಡಿದಾಗ ಅದೇ ಟೈಮ್ಗೆ ನಮ್ಮ ಶಾಸಕರಾದ ಸನ್ಮಾನ್ಯ ಶ್ರೀ ಗಣೇಶಣ್ಣ ಹುಕ್ಕೇರಿ ಸಾಹೇಬ್ರು ಅವ್ರು ಇಲ್ಲಿ ವಿಸಿಟ್ ಕೊಟ್ಟರು, ಮತ್ತು ಅವ್ರು ವಿಸಿಟ್ ಕೊಟ್ಟು ಅವ್ರ ಮುಂದೆ ಇದ್ದಿದ್ದು ನಾವೆಲ್ಲ ಯಥಾಸ್ಥಿತಿ ಅವ್ರ ಮುಂದೆ ಹೇಳಿದ್ರು. ಇಲ್ಲೇ ಹೇಳಿದ ತಕ್ಷಣ ಅವರು ಇಮಿಡಿಯೇಟ್ಲಿ ಇಲ್ಲಿ ಕನ್ಸರ್ನ್ಡ್ ADH ಆಗಲಿ ಮತ್ತು ಮೇಲಿದ್ದ ಸಿಬ್ಬಂದಿ ವರ್ಗಿಗೆ ಅವರು ಇಮಿಡಿಯೇಟ್ಲಿ ಅದಕ್ಕೆ ಒಂದು ಅಪ್ರೋಚ್ ಕೊಟ್ಟರು. ಅದೇ ದಿವಸ ಸಾಯಂಕಾಲ 5 ಗಂಟೆಗೆ, ಬಹುಶಃ ನನಗನ್ಸಿದ್ದು 4:00-5 ಗಂಟೆಗೆ, ಆ ADH ಅವರು ಬಂದು ನಮ್ಗೆ ಇಮಿಡಿಯೇಟ್ಲಿ ಸದಲ್ಗಾ ಆರೋಗ್ಯ ಕೇಂದ್ರಕ್ಕೆ ಒಬ್ಬರು ವೈದ್ಯರನ್ನ ಅವರು ನೇಮಿಸಿದ್ದಾರೆ. ಈಗ ಆ ವೈದ್ಯರನ್ನ ನೇಮಿಸಿದ್ದಕ್ಕೂ ನಾವು ನಮ್ಮ ಶಾಸಕರಾದ ಸನ್ಮಾನ್ಯ ಶ್ರೀ ಗಣೇಶಣ್ಣ ಹುಕ್ಕೇರಿ ಅವರಿಗೆ ನಾನು ಸದಲ್ಗಾ ಮತ್ತು ಎಲ್ಲ ಸುತ್ತಮುತ್ತದ ಪರಿಸರ ವತಿಯಿಂದ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಕೃತಜ್ಞತೆಯನ್ನು ಕೇಳ್ತೀನಿ. ಸದಲ್ಗಾ ಆರೋಗ್ಯ ಕೇಂದ್ರದಲ್ಲಿ ಭಾಳ ಸುಮಾರು ವರ್ಷದಿಂದ ಡಾಕ್ಟರ್ಗಳು ಇಲ್ಲಾಗಿರು, ಸ್ಟಾಫ್ ಭಾಳ ಕಡಿಮೆ ಇತ್ತು, ಮತ್ತು ಇದ್ರ ಬಗ್ಗೆ ನಮ್ಮ ಸದಲ್ಗಾ ನಾಗರಿಕರು ಭಾಳ ವಿಚಾರ ಮಾಡ್ತಿದ್ರು. ಆದ್ರೆ ಈ ವಿಷಯ ನಮ್ಮ ಶಾಸಕರಿಗೆ ಗುರುತಾಗಣ, ನಿನ್ನೆ ಅಚಾನಕ್ ಅವ್ರು ಬಂದ, ನಿನ್ನೆ ಇಲ್ಲಿ ವೈದ್ಯಾಧಿಕಾರಿಗಳು ಬರೋ ಹಂಗ ಇದಾ ಮಾಡಿದ್ರು, ಮತ್ತು ನಾಳೆ ಅಂದ್ರೆ ಒಂದು ಮತ್ತೊಂದು ಅದಕ್ಕೆ ನಿರ್ಣಯ ಕೊಡೋದು ಇದಾ ಮಾಡಿದರು. ಇವತ್ತು ಪ್ರಕಾಶಣ್ಣ ಹುಕ್ಕೇರಿ ಆಗಲಿ ಮತ್ತು ಗಣೇಶಣ್ಣ ಹುಕ್ಕೇರಿ ಆಗಲಿ ಚಿಕ್ಕೋಡಿ ಸದಲ್ಗಾ ಕ್ಷೇತ್ರಕ್ಕೆ ಅಂದ್ರೆ ಒಂದು ಕಲ್ಪವೃಕ್ಷ ಇದ್ದಂಗೆ, ಯಾಕಂದ್ರೆ ಅವ್ರ ಬಡವರಿಗೆ ಏನು ಬೇಕಲ್ಲ ಅದನ್ನು ಅನುಕೂಲ ಮಾಡಿಕೊಡುವಂಥ ಶಕ್ತಿ ಅವ್ರ ಕಡೆ ಐತಿ. ಅದಕ್ಕೆ ನಾವು ಈ ಪ್ರಕಾಶಣ್ಣ ಹುಕ್ಕೇರಿ ಅವರಿಗೆ ಮತ್ತು ಗಣೇಶಣ್ಣ ಹುಕ್ಕೇರಿ ಅವರಿಗೆ ನಾವು ಬಡ ಜನತೆ ಎಂದೆಂದಿಗೂ ಮರಿಲ್ಲ. ಮತ್ತು ಇನ್ನು ಮುಂದೆ ಇಲ್ಲಿ ಎಲ್ಲ 24 ತಾಸು ವೈದ್ಯಾಧಿಕಾರಿಗಳು ಇರೋ ವ್ಯವಸ್ಥೆ ಮಾಡೋದು ವ್ಯವಸ್ಥೆ ಮಾಡಿದರು. ವೈದ್ಯಾಧಿಕಾರಿಗಳ ತಂಡದವರು ಮಾತನಾಡಿ, ಎಲ್ಲರೂ ಕೊರೋನಾ ಬಾರದಂತೆ ಮುನ್ನೆಚ್ಚರಿಕೆ ವಹಿಸಿ ಮನೆಯಿಂದ ಹೊರಗೆ ಯಾರೂ ಬರಬೇಡಿ ಮತ್ತು ಸದಲ್ಗಾ ಆಸ್ಪತ್ರೆಗೆ ಉಚಿತ ಸೇವೆ ನೀಡಲು ನಾವು ಇರುತ್ತೇವೆ ಎಂದು ತಿಳಿಸಿದರು. ಏನಂದ್ರೆ ಈಗ ಹೊಸವಾಗಿ ಡಾಕ್ಟರ್ ಹಾಕ್ಸಿದಾರ, ಬಂದ ಏನೋ ಒಂದು ಪ್ರಾಬ್ಲಮ್ ಇದ್ರು ಬಂದ ಸೇವೆಯನ್ನು ತಗೋಬೇಕಂತ ನಾವು ಕೇಳ್ಕೊತೀವಿ. ಈಗ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ COVID-19 ಬಗ್ಗೆ, ಇದ್ರ ಬಗ್ಗೆ ಎಚ್ಚರವಿರಬೇಕು, ಭಯ ಇರಬಾರ್ದು ಅಷ್ಟೇ. ತ್ರಾಸ ಮಾಡ್ತಿದ್ವಿ, ಬಟ್ ನಾವು ಕೇರ್ಫುಲ್ ಆಗಿರಬೇಕು, ಪದೇ ಪದೇ ಕೈ ತೊಳಿತಾ ಇರಬೇಕು ಕೈ ಸೋಪ್ ವಾಟರ್ದಿಂದ, ಅಟ್ ಲೀಸ್ಟ್ 1-20 ಸೆಕೆಂಡ್ಸ್ ಹ್ಯಾಂಡ್ ವಾಶ್ ಮಾಡಬೇಕು. ಹ್ಯಾಂಡ್ ವಾಶ್ ಮೆಥಡ್ಸ್ ಅದಾವ, ಅದು ಯೂಸ್ ಮಾಡ್ಕೊಂಡು ಹ್ಯಾಂಡ್ ವಾಶ್ ಮಾಡಬೇಕು. ಏನೇ ಮುಟ್ಟಿದ್ರೂ ಹ್ಯಾಂಡ್ ವಾಶ್ ಮಾಡಬೇಕು, ಇಲ್ಲಾಂದ್ರೆ ಸ್ಯಾನಿಟೈಸರ್ ಯೂಸ್ ಮಾಡಬಹುದು. ಹ್ಯಾಂಡ್ ವಾಶ್ ಮಾಡದೇ ಇರೋ ಜಾಗದಲ್ಲಿ ಹೊರಗೆ ಹೋದಾಗ ಹ್ಯಾಂಡ್ ವಾಶ್ ಮಾಡೋಕ್ಕಾಗೋದಿಲ್ಲ, ಬಟ್ ಆದಷ್ಟು ಹೊರಗೆ ಹೋಗೋದು ಅವಾಯ್ಡ್ ಮಾಡಬೇಕು. ಮನೆ ಒಳಗೆ ಇರಬೇಕು, ಮನೆ ಒಳಗಿದ್ರೆ ಸೇಫ್. ಅದಕ್ಕೆ ಇಷ್ಟೆಲ್ಲ ಗೌರ್ಮೆಂಟ್ದವರು ಎದಕ್ಕೆಲ್ಲ ಲಾಕ್ಡೌನ್ ಮಾಡಿ ಮನೆಯಲ್ಲಿ ಇಟ್ಟಿದ್ದಾರೆ, ಆದರೂ ಜನ ಹೊರಗೆ ತಿರುಗಾಡ್ತಾ ಇದ್ದಾರೆ.
ಓಪನ್ ಏರಿಯಾನಾಗ ಮತ್ತ ಏನೋ ಎಮರ್ಜೆನ್ಸಿ ಹೋಗ್ಲೇಬೇಕಾದ ಪರಿಸ್ಥಿತಿ ಬಂದಾಗ ಮಾಸ್ಕ್ ಯೂಸ್ ಮಾಡ್ಕೊಂಡು ಹೋಗ್ಬೇಕು. ಆದಷ್ಟು ತಮ್ಮ ಹೆಲ್ತ್ ತಾವು ಕಾಪಾಡ್ಕೊಳಕ ಇದು ಮಾಡಬೇಕು. ಎಲ್ಲಾನು ನಾವು ಮಾಡಂದ್ರೆ ಆಗಂಗಿಲ್ಲ, ತಮ್ದು ಸ್ವರಕ್ಷಣೆ ತಾವು ಮಾಡ್ಕೋಬೇಕು, ಹೆಲ್ತ್ ಬಗ್ಗೆ ಕಾಳಜಿ ತಗೋಬೇಕು. ಹಂಗೇನಾದ್ರೂ ಲಕ್ಷಣಗಳು ಕಂಡು ಬಂದ್ರೆ ಮೇನ್ಲಿ ವಿಪರೀತ ಜ್ವರ ಇರುತ್ತ ಮತ್ತು ಒಣ ಕೆಮ್ಮು ಇರುತ್ತ, ಇದರಲ್ಲಿ ಕಫ ಇರಲ್ಲ. ಅಂತವೇನಾದ್ರು ಸಿಂಪ್ಟಮ್ ಬಂತಂದ್ರೆ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದ್ರೆ ನಾವು ನೋಡಿ ಮುಂದೆ ಕಳಿಸ್ಕೊಡ್ತೇವೆ. ಒಂದು ಜನರಲ್ ಇನ್ಫಾರ್ಮೇಶನ್ ಏನ್ ಹೇಳೋದಂದ್ರೆ, ಕೋವಿಡ್ ಅದು ವೈರಸ್ ಕೆಮ್ಮೋದ್ರಿಂದ ಶೀನೋದ್ರಿಂದ ನಮ್ಮ ಉಸಿರಾಟದ ಮೂಲಕ ಒಳಗೋಗ್ತದೆ ಅಥವಾ ಬಾಯಿ ಮೂಲಕ ಒಳಗೋಗ್ತದೆ. ನಾವು ಆಗ್ಲೆಲ್ಲ ಕಣ್ಣು ಮೂಗು ಟಚ್ ಮಾಡ್ಕೋತಿರ್ಬಾರ್ದು. ಆದಷ್ಟು ನಾವು ಕೈ ಎಲ್ಲೂ ಟಚ್ ಎಲ್ಲೂ ಇಡ್ಲಾರ್ದಂಗ ನಾವು ಜಾಗ್ರತೆ ವಹಿಸ್ಬೇಕು. ಎಲ್ಲರ ಇಟ್ಟಿವಂದ್ರೆ ವೈರಸ್ ಕುತ್ಕೋದು, ಅದಕ್ಕೆ ಸ್ಯಾನಿಟೈಸರ್ ಯೂಸ್ ಮಾಡ್ಬೇಕು, ಹ್ಯಾಂಡ್ ವಾಶ್ ಯೂಸ್ ಮಾಡ್ಬೇಕು. ಮತ್ತೆ ಜನರಲ್ ಇನ್ಫಾರ್ಮೇಶನ್ ಅಂದ್ರೆ COVID-19 ಬಂದವ್ರು ಎಲ್ಲರೂ ಸಾಯ್ತಾರಂತ ಇರಂಗಿಲ್ಲ. ಯಂಗ್ಸ್ಟರ್ಸ್ ಎಲ್ಲಾದ್ರೂ ಫೇಸ್ ಮಾಡಿ ಅವರು ರಿಕವರಿ ಆಗ್ಬೋದು. ಮಕ್ಕಳಿಗೆ ಮತ್ತೆ ವಯೋವೃದ್ಧರಿಗೆ ಇದು ರಿಕವರಿ, ಅವ್ರಿಗೆ ಇಮ್ಯುನಿಟಿ ಪವರ್ ಕಡಿಮೆ ಇರ್ತದಲ್ಲ, ಅದಕ್ಕೆ ಅವ್ರಿಗೆ ರಿಕವರಿ ಆಗೋದು ಕಷ್ಟ. ಅದಕ್ಕೆ ಅವರು ಜಾಸ್ತಿ ಹೊರಗಡೆನೆ ಬರಬಾರ್ದು, ಪೂರಾ ಹೊರಗಡೆ ಬರಬಾರ್ದು 100%. ಇನ್ನು ಸ್ವಲ್ಪ ಯಂಗ್ಸ್ಟರ್ಸ್ ಏನಾರ ನೀಡ್ ಅವಶ್ಯಕತೆ ಇದ್ರೆ ಮಾತ್ರ ಹೊರಗೆ ಬರಬೇಕು. ಮತ್ತೆ ಇನ್ನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, COVID-19 ವೈರಸ್ ಏನು ಒಳಗೆ ಗಂಟಲಾಗಿ ಹೋಗ್ಲಿ ಶ್ವಾಸಕೋಶದ ಮೂಲಕ ಹೋಗ್ಲಿ, ಇದು ಹೋದ ತಕ್ಷಣನೇ ನಮ್ಮ ಇಮ್ಯುನಿಟಿ ಒಳಗೆ ಹೋಗ್ಬಿಡುತ್ತೆ, ಇನ್ಫೆಕ್ಷನ್ ಸ್ಟಾರ್ಟ್ ಮಾಡಕ್ ಚಾಲು ಮಾಡುತ್ತೆ ಅಂತ ಇರಂಗಿಲ್ಲ. ಅದು 4 ದಿವಸ ಮಟ ನಮ್ ಗಂಟಲಲ್ಲಿ ಇರ್ತದಂತ್ರಿ. ನಾವು ತಿಳ್ಕೊಂಡಿದ್ ಪ್ರಕಾರ 4 ದಿವಸ ಮಟ ಅದು ನಮ್ದ ಥ್ರೋಟ್ ಸಿಸ್ಟಮ್ ಅಲ್ಲಿ ಸರ್ವೈವ್ ಆಗುತ್ತೆ. ಅದಕ್ಕೆ ಜನ ಪ್ರಿಕಾಷನ್ಸ್ ತಗೊಳೋದ್ ಏನಂದ್ರೆ, ಸ್ವಲ್ಪ ಹಗ್ಲೆಲ್ಲ ಬಿಸಿನೀರು ಕುಡಿಬೇಕು, ಆದಷ್ಟೀಗ ಸ್ವಲ್ಪ ಕಾದಾರಿ ನೀರ್ಕಿಂತ ಒಂದ್ ಸ್ವಲ್ಪ ಉಗುರು ಬೆಚ್ಚಿರ್ಬೇಕು, ಬಿಸಿನೀರು ಕುಡಿಬೇಕು. ಸ್ವಲ್ಪ ಅಲ್ಲ ಬಳ್ಳುಳ್ಳಿ ಜಾಸ್ತಿ ಅಡುಗೆಯಲ್ಲಿ ಉಪಯೋಗಿಸ್ಬೇಕು, ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿ ಉಪಯೋಗಿಸ್ಬೇಕು. ಆಮೇಲೆ ಮಕ್ಕಳಿಗೆ ವಯೋವೃದ್ಧರಿಗೆ ಹಾಲು ಬಿಸಿ ಹಾಲಲ್ಲಿ ಅರಿಶಿನ ಪುಡಿ ಹಾಕಿ ದಿನಕ್ಕೆ 2 ಸಲ ಕುಡಿಯಕ್ ಕೊಡ್ಬೇಕು. ಇವೆಲ್ಲ ನಾವು ನಮ್ಮ ಮನೆಯಲ್ಲಿ ತಗೊಳ್ಳೋ ಮೆಜರ್ಮೆಂಟ್ಲಿಂದನೂ ನಾವು ತಡೆಗಟ್ಬೋದು. ಈ ಸಮಯದಲ್ಲಿ ಉದಯ್ ಪಾಟೀಲ್, ಸುಭಾಷ್ ಕಾಂಬ್ಳೆ, ಸಚಿನ್ ಬಿಂದ್ಗೆ, ಅಜರುದ್ದೀನ್ ಶೇಖ್ಜಿ, ಗುರ್ಲಿಂಗ್ ಮಾಣೆ, ಭೂಷಣ್ ಖೋತ್ ಉಪಸ್ಥಿತರಿದ್ದರು.